ಕಲ್ಯಾಣ ಜ್ವೆಲ್ಲರ್ಸ್ ಆದ್ಮೇಲೆ ಇದೇ ಫಸ್ಟ್ ಟೈಮ್ ಬಂದಿರೋದು. ತುಂಬ ದಿನ ಆಯಿತು, ಮತ್ತೊಮ್ಮೆ ಬರ್ತೀವಿ. ಹೇಳ ಎಲೆಕ್ಷನ್ ಜನಗಳಿಗೆ ಎಲ್ಲರಿಗೂ ಗೊತ್ತು, ಅವ್ರಿಗೆ ಗೊತ್ತು ಏನೇನು ಮಾಡಬೇಕಂತ. ಸೊ ಎಲ್ಲ ಯಾರ್ಯಾರು ಕಂಟೆಸ್ಟೆಂಟ್ಸ್ ಇರ್ತಾರೆ ಎಲ್ಲರಿಗೂ ಒಳ್ಳೇದಾಗಲಿ. ಐ ತಿಂಕ್ ಜನಗಳು ಅವ್ರು ಏನು ನಿರ್ಧಾರ ತಗೋತಾರೆ ಅದೇ ನಿರ್ಧಾರ ನಮ್ಮದು. ಖಂಡಿತ ಎಲ್ಲರೂ ಓಟ್ ಮಾಡ್ತಾರೆ, ನಾವೇನು ಹೇಳ್ಕೊಡ್ಬೇಕಾಗಿಲ್ಲ, ಕಂಡು 100% ಕೊಟ್ಟಿದೆ. ಬಟ್ ಪ್ರತಿಯೊಬ್ಬರು ಓಟ್ ಮಾಡೋದು ಅವ್ರ ಹಕ್ಕು, ಮರಿಬೇಡಿ. ಯಾರೋ ಒಂದು ಪಾರ್ಟಿ ಬರಲೇಬೇಕು. ಸೊ ದಯವಿಟ್ಟು ನಿಮ್ಮ ಓಟ್ನ ಮರಿಬೇಡಿ, ಓಟ್ನ ಚಲಾಯಿಸಿ, ಮತನ ಬಿಡಬೇಡಿ. ಅವರು ಮತನ ಚಲಾಯಿಸ್ಬೇಕು. ಹಾಸನ ಬಗ್ಗೆ ಯಾವಾಗ ಹೇಳ್ತಾನೆ ಹೇಳ್ತೀವಿ ಇಲ್ಲ, ಯಾವಾಗಲೂ ಇಷ್ಟ ಹಾಸನ. ಮಂಗ್ಳೂರ್ಗೆ ಹೋಗ್ಬೇಕಂದ್ರೆ ಹಾಸನ ತ್ರೂನೇ ಹೋಗ್ಬೇಕು, ಸಕಲೇಶ್ಪುರ ಹೋಗ್ಬೇಕಂದ್ರೆ ಹಾಸನ ತ್ರೂನೇ ಹೋಗ್ಬೇಕು, ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕಂದ್ರೆ ಹಾಸನ ತ್ರೂನೇ ಹೋಗ್ಬೇಕು. ಸೊ ಹಾಸನಲ್ಲಿ ನಮಗೆ ಅಶೋಕ ಹೋಟ್ಲ್ ತುಂಬ ಇಷ್ಟವಾದ ಹೋಟ್ಲು. ಯಾವಾಗಲೂ ನಾವು ಅಲ್ಲಿ ಬಂದಾಗ ಅಲ್ಲೇ ಸ್ಟೇ ಮಾಡ್ತಿದ್ದೀವಿ. ಒಂದು ಬೇತರವಾದ ಸಂಬಂಧ ಹಾಸನಲ್ಲಿ ನಮಗೆ, ಸಾಕಷ್ಟು ಅಭಿಮಾನಿಗಳಿದ್ದಾರೆ ಇಲ್ಲಿ. ಸೊ ನಾವು ಬಂದಾಗಲೆಲ್ಲ ಜನ್ಮದ ಜೋಡಿ ಫಂಕ್ಷನ್ಗೂ ಬಂದಿದ್ದೆ ಒಂದ್ಸಲ. ಸೊ ಮ್ಯೂಸಿಕಲ್ ಆಟಿಗೆ ಬಂದಿದ್ದೀವಿ ಅಪ್ಪಾಜಿ ಜೊತೆಯಲ್ಲಿ. ಸೊ ಸಾಕಷ್ಟು ಒಂದು ವಿಶೇಷತೆ ಹೊಂದಿರೋ ಊರು ಇದೆ.